हेलो स्टूडेंट्स, जेसीसी इंग्लिश हाई स्कूल इन विजयपुरा। टुडे आई विल टीच नाइन्थ क्लास। टॉपिक इज एक्सरसाइज 4.2। ओके, टेक ऑन पेज नंबर 66। डिस्कस अबाउट एक्सरसाइज 4.2। फोर्थ मेन ऑलरेडी कंप्लीटेड, थ्री मेन्स फर्स्ट सेकेंड थर्ड मेन्स ऑलरेडी कंप्लीट ಮಾಡಿದ್ರಿ। ಈ ಕ್ಲಾಸಲ್ಲಿ ನಾವು ಫೋರ್ಥ ಮೇನ್ ಡಿಸ್ಕಸ್ ಮಾಡೋಣ। ಓಕೆ, ಟೇಕ್ ಆನ್ ಪೇಜ್ ನಂಬರ್ 66। ಫೋರ್ಥ್ ಮೇನ್, ಫೈಂಡ್ ದ ಜೀರೋ ಆಫ್ ದ ಪಾಲಿನೋಮಿಯಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್। ಫೈಂಡ್ ದ ಜೀರೋ ಆಫ್ ದ ಪಾಲಿನೋಮಿಯಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್। ಪಾಲಿನೋಮಿಯಲ್ ಮೀನ್ಸ್ ಮೋರ್ ದನ್ ಒನ್ ಟರ್ಮ್ಸ್ ಇಸ್ ಕಾಲ್ಡ್ ಪಾಲಿನೋಮಿಯಲ್, ಯು ನೋ। ಓಕೆ, ದ ಜೀರೋ ಆಫ್ ದ ಪಾಲಿನೋಮಿಯಲ್ಸ್ ವಿ ಫೈಂಡ್ ಫೈನಲ್ ಆನ್ಸರ್ ಇಸ್ ಯು ಗೆಟ್ ಜೀರೋ, ದಟ್ ಇಸ್ ಕಾಲ್ಡ್ ದ ಜೀರೋ ಆಫ್ ಯು ಪಾಲಿನೋಮಿಯಲ್ಸ್। ಓಕೆ, ಫಸ್ಟ್ ಒನ್ ಇಸ್ ಎ p of x equals x plus 5. Okay, p of x is equal to x plus 5. P of x means polynomials, p means polynomials, x means variables. Already know x plus 5, this is x is a one term, 5 is a another, two terms is there. No, x is a variable, 5 is a constant. Now we find out what p of x plus x plus 5 na 0 of the polynomials ke convert madbekalva. Now we madana illi p of x equals 0 ಅನ್ನೋದು ತಗೊಂಡ್ರೆ p of x ಅಂದ್ರೆ 0 ಅಂತ ನಾನು ಅಸ್ಯೂಮ್ ಮಾಡ್ಕೊಂತಾ ಇದೀನಿ। ಓಕೆ, p of x ನ ನಾವು ಏನು ಮಾಡ್ತಾ ಇದ್ರೆ 0 ಅಂತ ಅಸ್ಯೂಮ್ ಮಾಡ್ಕೊಂತಾ ಇದೀರಿ। ಓಕೆ, p of x is equal to x plus 5 is a polynomial। ಓಕೆ, p of x ವ್ಯಾಲ್ಯೂ ಇಸ್ 0, ನಾವು ಏನು ಅಂತ ಅಸ್ಯೂಮ್ ಮಾಡಿದ್ರೆ p of x ಗೆ 0 ಅಂತ ಅಸ್ಯೂಮ್ ಮಾಡಿದ್ರೆ p of x ಪ್ಲಸ್ ಅಲ್ಲಿ ಇಟ್ ಟೇಕ್ 0 x plus 5। next step ನಾವು ಏನು ಮಾಡೋಣ, ಇದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡೋದು ಯಾವ ಸೈಡ್ ಇರಬೇಕು, ಲೆಫ್ಟ್ ಸೈಡ್ ಇರಬೇಕು, ದಟ್ ಇಸ್ ಯುವರ್ ರೂಲ್। ನಾವು ಪ್ಲಸ್ ನ ಎಕ್ಸ್ಚೇಂಜ್ ಮಾಡೋಣ। ಓಕೆ, x plus 5 is equal to 0, ಏನಾದ್ರು ಚೇಂಜಸ್ ಆಗುತ್ತೆ, ನಾವು ಪೂರ್ತಿ ಈ ಸೈಡ್ ತೊಗೊಂಬಂದು ಎಕ್ಸ್ಚೇಂಜ್ ಮಾಡಿದ್ರಿಂದ ಏನು ಸೈನು ಅಥವಾ ಪ್ಲಸ್ ಆರ್ ಮೈನಸ್ ಏನು ಚೇಂಜಸ್ ಆಗಲ್ಲಲ್ವ। ಒಂದು ಔಟ್ಸ್ ಆ ಸೈಡ್ ಹೋದಾಗ ನಮಗೆ ಸೈನು ಚೇಂಜಸ್ ಆಗುತ್ತೆ। ಓಕೆ, ನೆಕ್ಸ್ಟ್ ಇಯರ್ ಪ್ಲಸ್ ಇಸ್ ದೇರ್, ಆ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಅಲ್ವಾ। ಎಕ್ಸ್ ಪ್ಲಸ್ ಜೀರೋ ಮೈನಸ್ 5, ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ನಾವು ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ಸ್ ಬರುತ್ತೆ ಅಲ್ವಾ। ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5, ಎಕ್ಸ್ ವ್ಯಾಲ್ಯೂ ಇಸ್ ಎ ಮೈನಸ್ 5, ಫೈಂಡ್ ಔಟ್ ಎಕ್ಸ್ ವ್ಯಾಲ್ಯೂ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ। ಓಕೆ, ಪಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5, ದಿಸ್ ಇಸ್ ಪ್ರಾಬ್ಲಮ್। ಓಕೆ, ಇರ್ ಯು ಆಲ್ರೆಡಿ ಫೈಂಡ್ ಔಟ್ ಎಕ್ಸ್ ವ್ಯಾಲ್ಯೂ ಅವ್ ಮಚ್ ಮೈನಸ್ 5, p of x value is a minus 5 is equal to x value is a minus 5 plus 5 plus 5 value minus 5 less madidre final answer is a 0। clear, you already know p of x, you already know find out madidre this is a 0 of a polynomial। okay, see second one problem, p of x ಈಕ್ವಲ್ಸ್ ಎಕ್ಸ್ ಮೈನಸ್ ಫೈವ್। ನಮ್ಗೇನು ಇಲ್ಲ ಅಂತ ಹೇಳಿ ಯಾವತ್ತು ನಮಗೆ ಪಾಸಿಟಿವ್ ಜೀರೋ ಪಾಲಿನೋಮಿಯಲ್ಸ್ ಬರಬೇಕು ಅಂದ್ರೆ ನಾವೇನು ಮಾಡಿ ಯಾವ ಪಾಸಿಟಿವ್ ಅಲ್ಲಿ ಇರೋದು ನೆಗೆಟಿವ್ ನಂಬರ್ ಕನ್ವರ್ಟ್ ಆದಾಗ ನಮಗೆ ಜೀರೋ ಬರುತ್ತೆ। ನೀವು ಅಂದ್ರೆ ಡಿನಾಮಿನೇಟರ್ ನೆಕ್ಸ್ಟ್ ನೀವು ಮಾಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ। ಓಕೆ, ಯು ಟೇಕ್ ಪಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಜೀರೋ। ಓಕೆ, ಪಿ ಎಫ್ ಆಫ್ ಎಕ್ಸ್ ಇಸ್ ಎ ಜೀರೋ, ಪಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಇಸ್ ಎ ಪ್ರಾಬ್ಲಮ್ ಪಾಲಿನೋಮಿಯಲ್ಸ್। ಓಕೆ, ಪಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಟ್ ಎಕ್ಸ್ ಜೀರೋ, ಎಕ್ಸ್ ಮೈನಸ್ ಫೈವ್ ಎಕ್ಸ್ಚೇಂಜ್ ಮಾಡೋಣ ಪ್ಲೇಸಸ್, ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೈವ್ ಆಡ್ಸ್ ಹೇಳೋದ್ರೆ ನಮಗೆ ಪ್ಲಸ್ ಫೈವ್। ಓಕೆ, ಜೀರೋಯಿಂದ ನಾವು ಅಡ್ಜಸ್ಟ್ ಮಾಡಿದಾಗ ಫೈನಲ್ ಆನ್ಸರ್ ನಮಗೆ ಏನು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಫೈವ್। ಆಲ್ರೆಡಿ ಫೈಂಡ್ ಔಟ್ ಎಕ್ಸ್ ವ್ಯಾಲ್ಯೂ, ಪಿ ಎಫ್ ಆಫ್ ಪ್ರಾಬ್ಲಮ್ ಇಸ್ ಪಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್। ಓಕೆ, ಪಿ ಎಫ್ ಎಕ್ಸ್ ವ್ಯಾಲ್ಯೂ ಇಸ್ ಎ ಪ್ಲಸ್ ಫೈವ್, ಎಕ್ಸ್ ಇಸ್ ಎ ಫೈವ್ ಮೈನಸ್ ಫೈವ್, ಫೈವ್ ಅಲ್ಲಿ ಫೈವ್ ಲೆಸ್ ಮಾಡಿದ್ರೆ ಫೈನಲ್ ಆನ್ಸರ್ ಇಸ್ ಜೀರೋ। ಓಕೆ, ದಿಸ್ ಇಸ್ ಆಲ್ಸೋ ಜೀರೋ ಆಫ್ ಯು ಪಾಲಿನೋಮಿಯಲ್ಸ್ ಇಂತ ಫೈಂಡ್ ಔಟ್ ಮಾಡಿದ್ರಲ್ಲ। ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್, ನಾವು ಜೀರೋ ಪಾಲಿನೋಮಿಯಲ್ಸ್ಗೆ ಫೈಂಡ್ ಔಟ್ ಮಾಡಬೇಕೇನು, ಪಾಸಿಟಿವ್ ಅಲ್ಲಿ ನಾವು ನೆಗೆಟಿವ್ ಕನ್ವರ್ಟ್ ಆದರೆ ನಮಗೆ ಆಲ್ರೆಡಿ ನಿಮಗೆ ಅದು ಜೀರೋ ಬಂದೇ ಬರುತ್ತೆ ಅಲ್ವಾ। ಫಸ್ಟ್ ನಾವೇನು ಮಾಡ್ತೀವಿ ಇಲ್ಲಿ ಜೀರೋ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡ್ತೀರಲ್ವ। ಥರ್ಡ್ ಪ್ರಾಬ್ಲಮ್, ಪಿ
f of x equals 2x plus 5. 2x plus 5. We take p f of x value is a, p f of x value is a 0. Okay. Now assume that p f of x value is 0. Next, p f of x polynomial is p f of x is equal to 2x plus 5. Okay, this is also polynomial two variables. Now 2x is a one variable, 5 is a another way. 2x is a one term, 5 is a another term. Two terms is there, no? 5 is a constant. Okay, 2 is a coefficient of x. Okay, p f of x. P f of x you are assuming is a 0. 2x plus 5. 2x plus 5. In manana place next change manana 2x is e, 2x plus 5 is equal to 0. Okay. Namile plus 5 irada akada odage enagutte sign change agutte but 2x is equal to plus 5 akada odage enagutte minus 5. Okay. Namge enide ile 2 into x what sign is there? Multiply sign. 2 into x 2x multiply goes to denominator or division hogutte. X is equal to minus 5 divided by 2. X value is a minus 5 plus into minus minus madadha namge sign ilige barutte. Okay, namge enide ile next ino step hogidru hogre. X is equal to minus 5 divided by 2. Okay, x is equal to nam 2 hatra enidru plus into minus into plus minus 5 by 2. X value is a minus 5 by 2. Okay, problem is p f of x is equal to 2x plus 5. Okay, x value already find out how much? Minus 5 by 2. Minus 5 by 2. Okay, 2 into x value is a minus 5 by 2 plus 5. Next 2 cancel as gudutte alva namge idu new matter the denominator the cancel agudutte. Okay, next minus 5 plus 5 minus 5 value plus 5 less madre final answer is 0. Okay, now first change martidiri na first x value na find out maadkondo value na substitute madidaga namge en barutte 0 barutte. Okay, you understood, go to next problem. Fourth one, p f of x is equal to 3x minus 2. P f of x is equal to 3x minus 2. We take p f of x is equal to 0. P f of x is equal to 3x minus 2. Okay, this is problem. X value is a, we already p f of x value is assuming is a 0. Again assume what put in a 0 on the top, p f of x is equal to 0. 3x minus 2. Plus next time 3x minus 2 is equal to 0. Okay. 3x e minus side of the gain of the plus 2. Okay. Sign changes are the what sign is there? Multiply sign is there, no? 3 into x, 3x. 3 goes to denominator, multiplication goes to denominator. Division, division goes to multiplication. Okay. X is equal to 2 by 3. You understood? Namgili plus 0 do, aside do yin agutte, minus agutte. Suppose minus idra, plus agutte. Sign changes agutte. Suppose full ni illa tokonadaga sign enu changes agala. 1 in 3x minus 2 minus 2 matra tokonadta idara sign changes agutte. Minus irudu plus agutte. Multiplication alli idra division hogutte. Division alli idra multiplication hogutte. This is a rule. Okay, you understood. You find out x value is how much? 2 by 3. Okay, substitute the value. For first, p f of x is equal to 3x minus 2. This is a polynomial. You find out 0 of your polynomial. You convert mode with the p f of x, x value already find out how much? X is equal to 2 by 3. 3 into x value is a 2 by 3 minus 2. Okay, 3 3 cancel. Remaining n is 2 minus 2. 2 minus 2 cancel. Again, final answer is a 0. Okay, next fifth one problem. Example problem saha ide tara ide.
ಮಾಡಕ್ಕೆ ನೀವೇ ಟ್ರೈ ಮಾಡಿ ಓಕೆ पर p of x equals 3x p of x is equal to p of x is equal to 3x we take p of x is equal to 0 okay p of x is equal to 3x p of x ye na mujhe markondidre 0 antalva 3 by x plus ने exchange मरना 3x is equal to 0 एक ना exchange मरते हैं ना मतलब उससे याव value ना find out मरते रहते हैं हमें left side पे बोलते हैं अदर rule अलवा x is equal to 0 लेने दे multiply sign दे goes to denominator ना याव दे number जो थे 0 ना division मरते multiply मर लिए division मर लिए get answer is 0 okay x is equal to 0 fifth problem fifth already completed sixth one p of x is equal to ax a not belongs to 0 okay p of x is equal to ax namge a value 0 not belongs to means namge a value 0 barbaru antalva p of x we take p of x is equal to 0 okay p of x is equal to ax this is problem p of x value is 0 ax is equal to plus next thing madona ax is equal to 0 x is equal to 0 idellu hogutte namge division hogutte alva yavade namu variables inda na 0 inda division madidre en barutte namge final answer 0 ne barutte alva ನಮಗೇನು ಕೇಳ್ತಿದ್ರೆ ಎ ನಾಟ್ ಬಿಲಾಂಗ್ಸ್ ಟು ಜೀರೋ ನಮಗೆ ಎ ವ್ಯಾಲ್ಯೂ ನಮಗೆ ಎಕ್ಸ್ ವ್ಯಾಲ್ಯೂ ಇಸ್ ಎ ಜೀರೋ ಓಕೆ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಜೀರೋ ಬಂದಿದೆ ಎ ವ್ಯಾಲ್ಯೂ ಅಲ್ವಾ ನಮಗೆ ಜೀರೋ ಬಂದಿರೋದು ಓಕೆ ಯು ಅಂಡರ್ಸ್ಟುಡ್ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ seventh one fourth may seventh one p of x is equal to cx plus d comma c not belongs to 0 not equal to 0 c by d are real numbers okay p of x is equal to cx plus d c not equal to 0 means ಅಂದ್ರೆ ನಮಗೆ 0 c value 0 ಬರಬಾರದು ಅಂತ ಅಲ್ವಾ p of x is equal to cx plus d ನಾವು ಏನು ಮಾಡೋಣ we take p of x is equal to 0 ಓಕೆ p of x ನಾವು ಏನು ಅಸ್ಯೂಮ್ ಮಾಡಿದ್ದೀವಿ 0 ಅಂತ ಅಲ್ವಾ cx plus d ಪ್ಲೇಸ್ ನ ಎಕ್ಸ್ಚೇಂಜ್ ಮಾಡೋಣ cx plus d equals 0 c x is equal to plus d ಅಕಡೆ ಹೋಗಿ ಏನಾಗುತ್ತೆ minus d ನೆಕ್ಸ್ಟ್ ನಾವು x ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು c l ಹೋಗುತ್ತೆ ಡಿವಿಷನ್ ಹೋಗುತ್ತೆ ಮಲ್ಟಿಪ್ಲೈ ಇರೋದು ಡಿವಿಷನ್ ಹೋಗುತ್ತೆ ಅಲ್ವಾ minus d divided by c ಓಕೆ x is equal to minus into plus minus d x ವ್ಯಾಲ್ಯೂ is minus d by c ಓಕೆ ಆಲ್ರೆಡಿ ಫೈಂಡ್ ಔಟ್ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ p of x is equal to cx plus d this is problem okay p of x value is a minus d by c okay c into x value minus d by c plus d okay here c c cancel numerator denominator ki cancel aagibudut alva cancel aitu next minus d plus d na less madidre en barutte final answer is d okay you understood these problems already
फोर मेन्स कंप्लीट आगे नेक्स्ट क्लास रिमाइंडर थियरम डिस्कस मत एग्जांपल प्रॉब्लम्स आल्सो इज देयर ओके सी यू द नेक्स्ट वीडियो थैंक यू.